ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ನೀವು ಅನೇಕ ಹೀಲಿಂಗ್ ಟೆಸ್ಟಿಮನಿಗಳನ್ನು ಕಳಿಸಿದ್ದೀರಿ. ಒಂದು ವೇಳೆ ಆ ಟೆಸ್ಟಿಮನಿಗಳನ್ನು ಶೇರ್ ಮಾಡಬೇಕಾದ್ರೆ ನೀವು ಅದರಲ್ಲಿ ಬರೆಯಿರಿ, ಶೇರ್ ಮಾಡಿ ಅಂತ. ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್ ನೀವು ನನಗೆ ಕಳಿಸ್ತಾ ಇದ್ದೀರಿ. ಬಟ್ ಕೆಲವೊಮ್ಮೆ ನೀವು ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಬೇಡಿ ಅಂತ ಹೇಳ್ತೀರಿ. ನೋ ಪ್ರಾಬ್ಲಮ್. ಆದರೆ ಶೇರ್ ಮಾಡಬೇಕಾದ್ರೆ ನೀವು ಅದರಲ್ಲಿ ಹಾಕಿರಿ, ಪ್ಲೀಸ್ ಶೇರ್ ಅಂತ. ಓಕೆ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಟೆಸ್ಟಿಮನಿಯನ್ನು ನಾನು ಶೇರ್ ಮಾಡೋದಿಲ್ಲ. ಕೆಲವರು ಪಾಪ ಪರ್ಸನಲ್ ಏನೋ ಅವ್ರದ್ದು ಹೇಳ್ತಾರೆ, ಅವ್ರಿಗೊಂದು ಇನ್ಸೆಕ್ಯೂರ್, ಒಂದು ರೀತಿಯ ಭಯ, ಪಾಸ್ಟ್ ಎಲ್ಲಾದರೂ ಟೆಸ್ಟಿಮನಿಯಲ್ಲಿ ಹೇಳಿಬಿಡ್ತಾರಾ ಅಂತ. ಓಕೆ, ಭಯಪಡಬೇಡ್ರಿ. ವಿದೌಟ್ ಯುವರ್ ಪರ್ಮಿಷನ್ ನೀವು ಟೆಸ್ಟಿಮನಿ ಕಳಿಸಿದರೂ ಕೂಡ ನಾವದನ್ನು ಶೇರ್ ಮಾಡೋದಿಲ್ಲ. ಪ್ರೈಸ್ ಗಾಡ್. ಅದು ನಿಮಗೆ ಮತ್ತು ನಿಮ್ಮ ದೇವರಿಗೆ ಬಿಟ್ಟದ್ದು. ಬಟ್ ನೀವು ಯಾವಾಗ ಟೆಸ್ಟಿಮನಿಯನ್ನು ಶೇರ್ ಮಾಡ್ತೀರಿ, ಅದು ಇನ್ನೊಬ್ಬರಿಗೆ ಎನ್ಕರೇಜ್ ಆಗ್ತದೆ. ನಾಟ್ ಓನ್ಲಿ ಎನ್ಕರೇಜ್ ಆಗ್ತದೆ, ಯು ವಿಲ್ ಪ್ರೊಟೆಕ್ಟ್ ಯುವರ್ ಹೀಲಿಂಗ್. ಪ್ರೈಸ್ ಗಾಡ್. ನೀವು ಟೆಸ್ಟಿಮನಿ ಹೇಳುವಂಥದ್ದು ಅದು ನಿಮ್ಮ ಬೆನಿಫಿಟ್ಟಿಗೆ. ನೀವು ಯಾವತ್ತೂ ಅನ್ನಿಸ್ಬೇಡ್ರಿ, ನಾನು ಟೆಸ್ಟಿಮನಿ ಹೇಳಿದ್ದರಿಂದ ಅದು ಇತರಿಗೆ ಬೆನಿಫಿಟ್ ಅಂತ. ಒಂದು ವೇಳೆ ನೀವು ನನಗೂ ಹೇಳದಿದ್ದರೂ, ಜಸ್ಟ್ ನೀವು ಯಾವಾಗಲೂ ವರ್ಡನ್ನು ಶೇರ್ ಮಾಡುವಾಗ ಇತರಿಗೆ ಹೇಳಿರಿ ಅದನ್ನು. ಪ್ರೈಸ್ ಗಾಡ್. ಅದರಿಂದ ನಾವು ಪ್ರೇಮಸ್ ಆಗುವಂಥದ್ದಲ್ಲ, ಅದರಿಂದ ನಿಮ್ಮ ಹೀಲಿಂಗನ್ನು ನೀವು ಪ್ರೊಟೆಕ್ಟ್ ಮಾಡುತ್ತೀರಿ. ನಾನು ಮೊದಲು ಕೂಡ ಇದರ ಬಗ್ಗೆ ನಾನು ಪ್ರೀಚ್ ಮಾಡಿದ್ದೇನೆ, ಯಾಕೆ ನಾವು ಟೆಸ್ಟಿಮನಿಗಳನ್ನು ಹೇಳುವಂಥದ್ದು. ಪ್ರೈಸ್ ಗಾಡ್. ಟೆಸ್ಟಿಮನಿ, ದ ಬೈಬಲ್ ಹೇಳ್ತದೆ, ವಾಕ್ಯ ಅದು ಟೆಸ್ಟಿಮನಿಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ದ ವರ್ಡ್ ಈಸ್ ದ ಸೀಡ್ ಅಂಡ್ ಸೀಡ್ ವಿಲ್ ಪ್ರೊಡ್ಯೂಸ್ ಇಸ್ ಓನ್ ಕೈಂಡ್. ಅದರ ಸ್ವಂತ ಸಂಗತಿಯನ್ನು ಅದು ಉತ್ಪತ್ತಿ ಮಾಡುತ್ತದೆ. ಇವತ್ತು ಮನುಷ್ಯನು ಏನೇನೋ ಬದಲು ಮಾಡಲಿಕ್ಕೆ ನೋಡ್ತಾನೆ, ಇವನು ಫ್ರೂಟ್ಗಳಲ್ಲಿ ಅಥವಾ ಮನುಷ್ಯನಲ್ಲಿ ಚೇಂಜ್ ಮಾಡಲಿಕ್ಕೆ ಆತನು ಬಯಸ್ತಾ ಇದ್ದಾನೆ ದೇವರ ಒಂದು ನಿಯಮವನ್ನು. ಈಗ ಫಾರ್ ಎಕ್ಸಾಂಪಲ್, ಅನೇಕ ಫ್ರೂಟ್ಗಳು ಸಿಗ್ತಾ ಇವೆ ಸೀಡ್ಲೆಸ್, ಸೀಡೇ ಇಲ್ಲ, ಒಮ್ಮೆ ಮಾತ್ರ ತಿನ್ನಬೇಕು, ಮತ್ತೆ ನಿಮಗೆ ತಿನ್ನಬೇಕಾದ ನೀವು ಅವರ ಹತ್ರ ಹೋಗಬೇಕು. ರೈಟ್. ನಿಮಗೆ ಆರೆಂಜ್ಗಳು ಸಿಗ್ತವೆ ಸೀಡ್ಲೆಸ್ ಆರೆಂಜ್ ಅಂತ, ಅದು ಕೃತಕವಾಗಿ ಅವರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕಂಟ್ರೋಲ್ ಎವ್ರಿಥಿಂಗ್. ಯಾಕಂದರೆ ಒಮ್ಮೆ ಮಾತ್ರ ನೀವು ತಿನ್ಬೋದು, ಅದು ಪುನರುತ್ಪತ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ಮನಸ್ಸು ಜನರು ಕೂಡ ಸೈನ್ಸ್ ಕೂಡ ಹುಡುಕ್ತಾ ಇದೆ ಪಾಪ್ಯುಲೇಷನ್ ಹೇಗೆ ಕಡಿಮೆ ಆಗೋದಂತ, ಮನುಷ್ಯನು ಪ್ರೊಡ್ಯೂಸ್ ಆಗದ ಹಾಗೆ ಇರಲಿ. ಆದರೆ ದೇವರು ಏನೇ ಉತ್ಪತ್ತಿ ಮಾಡುವಾಗ ಬೀಜವಿಲ್ಲದೆ ಅಥವಾ ಉತ್ಪತ್ತಿ ಮಾಡಲಿಲ್ಲ. ಇವತ್ತು ನೀವು ಮಾವಿನ ಹಣ್ಣು ನೋಡ್ತೀರಿ, ಸೀಡ್ಲೆಸ್ ಮ್ಯಾಂಗೋ, ಸೀಡ್ಲೆಸ್ ಎಲ್ಲ ಲೆಸ್ ಲೆಸ್ ಆಗಿದೆ. ಸೀಡ್ಲೆಸ್ ಮ್ಯಾಂಗೋ, ಸೀಡ್ಲೆಸ್ ಆರೆಂಜ್, ಸೀಡ್ಲೆಸ್ ಟಾಪ್ಲೆಸ್, ಮತ್ತು ವೈರ್ಲೆಸ್, ಮತ್ತು ಅನೇಕ ಲೆಸ್ಗಳಿವೆ. ಎಲ್ಲ ಲೆಸ್ 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 ಆಗ್ತಾ ಹೋಗ್ತಾ ಇದೆ. ಬಟ್ಟೆ ಕೂಡ ಲೆಸ್ ಆಗ್ತಾ ಇದೆ, ಸ್ಲೀವ್ಲೆಸ್. ಓಕೆ, ಇಲ್ಲಿ ದೇವರು ಸೃಷ್ಟಿ ಮಾಡುವಾಗ ಹೇಗೆ ಸೃಷ್ಟಿ ಮಾಡಿದಂತ ಹೇಳಿದರೆ ನಾವು ನೋಡ್ತೇವೆ. ದೇವರು ತನ್ನ ಮೂರನೇ ದಿನದಲ್ಲಿ ಆತನು ಸೃಷ್ಟಿ ಮಾಡಿದ. ಜನಸಿಸ್ ಆದಿಕಾಂಡ 9ನೇ ದಿನ ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದು ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲ್ಲವೂ ಕಾಣಿಸಲಿ ಎಂದನು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯ ಗಿಡಗಳನ್ನು ಬೆಳೆಸಲಿ, ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿ ಪ್ರಕಾರ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು ಉಂಟಾದವು. ಬೀಜ ಬಿಡುವ,
ದೇವರು ಸೃಷ್ಟಿ ಮಾಡುವಾಗ ಎಲ್ಲದಕ್ಕೆ ಏನು ಮಾಡಿದಂತ ಹೇಳಿದ್ರೆ ಬೀಜ, ಬೀಜ ಏನು ಮಾಡುತ್ತದೆ? ಇಟ್ ವಿಲ್ ರೀಪ್ರೊಡ್ಯೂಸ್. ಪ್ರೈಸ್ ಗಾಡ್. ಇವತ್ತು ನೀವೇನಾಗಿದ್ದೀರಿ? ಬಿಕಾಸ್ ದ ರೀಪ್ರೊಡಕ್ಷನ್ ಆಫ್ ದ ಸೀಡ್. ಸೀಡ್ ಏನು ಮಾಡುತ್ತದೆ? ತನ್ನ ಏನು ಇದೆ ಅದನ್ನು ಪುನರುತ್ಪತ್ತಿ ಮಾಡುತ್ತದೆ. ಇವತ್ತು ಏನೆಲ್ಲ ನೀವು ನೋಡ್ತಾ ಇದ್ದೀರಿ ಅದು ಪ್ರತಿಯೊಂದು ಉತ್ಪತ್ತಿ ಯಾವುದಂತ ಹೇಳಿದ್ರೆ ಬಿಕಾಸ್ ಆಫ್ ದ ಸೀಡ್, ಬೀಜ. ಪ್ರೈಸ್ ಗಾಡ್. ಇವತ್ತು ಎವ್ರಿ ಫುಡ್ ಸೈನ್ಸ್ ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾ ಇದೆ. ಏನಂತ ಹೇಳಿದರೆ ಸೀಡ್ಲೆಸ್ ನೀವು ನೋಡ್ತೀರಿ. ಯಾಕಂತ ಹೇಳಿದರೆ ನೀವೊಂದು ಆರೆಂಜನ್ನು ತರ್ತೀರಿ, ನೀವೊಂದು ಮ್ಯಾಂಗೋನು ತರ್ತೀರಿ, ಏನು ಅದು ನೀವು ಒಮ್ಮೆಗೆ ಮಾತ್ರ ತಿನ್ಬೋದು, ಅದನ್ನು ನೀವು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆರೆಂಜನ್ನು ತರ್ತೀರಿ, ನೀವು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದು. ಇನ್ನು ಅನೇಕ ಸಂಗತಿಗಳು ಸೀಡ್ಲೆಸ್, ಇವನ್ ದ್ರಾಕ್ಷಿ ಏನೇ ಇರುವುದಾದರೆ. ಬಟ್ ದೇವರು ಸೃಷ್ಟಿ ಮಾಡುವಾಗ ನಾವು ನೋಡ್ತೇವೆ, ದೇವರು 11:1 ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ. ಇವು ನೀವೊಂದು ಬೀನ್ಸ್ ತರ್ತೀರಿ, ಅಲ್ಸಂದೆ ತರ್ತೀರಿ, ಸೀಡ್ಲೆಸ್, ಅದಕ್ಕೆ ಸೀಡ್ ಇಲ್ಲ. ಅದು ಸೀಡ್ ಇದ್ದರೂ ಪುಟ್ಟು ಸೀಡ್, ಅದನ್ನು ಹಾಕಿದ್ರೆ ಅದು ಮೊಳೆಯುವುದಿಲ್ಲ. ಸೈನ್ಸ್ ಏನು ಮಾಡ್ತಾ ಇದೆ? ಅದನ್ನು ಸ್ಟಾಪ್ ಮಾಡಲಿಕ್ಕೆ ನೋಡ್ತಾ ಇದೆ. ಇರಲಿ, ಬಟ್ ನಿಮ್ಮ ಹೀಲಿಂಗ್ ಎಂಬುವಂಥದ್ದು ಅದು ಕೂಡ ದ ರೀಪ್ರೊಡಕ್ಷನ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ಎಂಬುವಂಥದ್ದು ಅದು ಬೀಜವಾಗಿದೆ. ಇಟ್ ವಿಲ್ ಪ್ರೊಡ್ಯೂಸ್ ಇಸ್ ಓನ್ ಕೈಂಡ್. ದೇವರು ಆಲ್ರೆಡಿ ಹೀಲಿಂಗನ್ನು ನಿಮಗೋಸ್ಕರ ಮಾತಾಡಿದ್ದಾನೆ. ನಾವು ಪಾಪದ ಪಾಲಿಕೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ದೇವರು ಹೇಳ್ತಾ ಇದ್ದಾನೆ, ಗುಣ ಆಯಿತು, ಮುಗಿಯಿತು, ಗುಣ ಆಯಿತು. ಪ್ರೈಸ್ ಗಾಡ್. ಆ ಬೀಜ, ದೇವರ ವಾಕ್ಯ ಎಂಬ ಬೀಜ ಯಾವಾಗ ನಮ್ಮ ಹೃದಯದಲ್ಲಿ ಬೀಳುತ್ತದೆ ಆಗ ಅದು ನಿಮ್ಮ ದೇಹಕ್ಕೆ ಹೆಲ್ತನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಪ್ರೈಸ್ ಗಾಡ್. ಹೆಲ್ತನ್ನು ಪ್ರೊಡ್ಯೂಸ್ ಮಾಡುತ್ತದೆ, ಲೈಫನ್ನು ಪ್ರೊಡ್ಯೂಸ್ ಮಾಡುತ್ತದೆ, ಜೀವವನ್ನು ಪ್ರೊಡ್ಯೂಸ್ ಮಾಡುತ್ತದೆ, ಉತ್ಪತ್ತಿ ಮಾಡುತ್ತದೆ. ಎವ್ರಿ ಟೈಮ್ ದೇವರು ನಿಮ್ಮಲ್ಲಿ ಏನು ಮಾಡಿದ್ದಾನೆ ಥ್ರೂ ದ ವರ್ಡ್, ನೀವಿತರಿಗೆ ಹೇಳುವಂಥದ್ದೇ ಟೆಸ್ಟಿಮನಿ, ಸಾಕ್ಷಿ. ವೆನ್ ದ ಹೋಲಿ ಸ್ಪಿರಿಟ್ ಕಮ್ ಅಪ್ ಆನ್ ಯು, ಯು ಶಾಲ್ ಬಿ ಮೈ ವಿಟ್ನೆಸ್. ಸಾಕ್ಷಿಗಳಾಗುತ್ತೀರಿ. ಪ್ರೈಸ್ ಗಾಡ್. ನೀವು ಸಾಕ್ಷಿಗಳಾಗುತ್ತೀರಿ. ಈಗ ಫಾರ್ ಎಕ್ಸಾಂಪಲ್, ಒಂದು ದೆವ್ವವು ಒಂದು ಮನೆಯನ್ನು ಬಿಟ್ಟು ಹೋಗ್ತದೆ. ನಾನು ಕೆಲವು ತಿಂಗಳ ಹಿಂದೆ ಪ್ರೀಚ್ ಮಾಡಿದ್ದೆ. ಒಂದು ದೆವ್ವವು ಒಂದು ಮನೆಯನ್ನು ಬಿಟ್ಟು ಹೋಗುತ್ತದೆ, ಕಡೆಗೆ ಅದು ನೀರಿಲ್ಲದ ಸ್ಥಳಗಳಿಗೆ ಹೋಗ್ತದೆ. ನಾವು ನೋಡ್ತೇವೆ 12:43 ಮತ್ತಾಯನ್ನು ಬರೆದ ಸುವಾರ್ತೆಯಲ್ಲಿ. ಪ್ರೈಸ್ ಗಾಡ್. ಮ್ಯಾಥ್ಯೂ 12:43 ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ಓಕೆ, ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದು ಗುಡಿಸಿ ಅಲಂಕರಿಸಿತು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರ್ಕೊಂಡು ಬರುವುದು. ಆ ಒಳ ಹೊಕ್ಕು ಅಲ್ಲಿ ವಾಸ ಮಾಡುವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು, ಇದರಂತೆಯೇ ಈ ಕೆಟ್ಟ ಸಂತತಿಗೆ ಆಗುವುದು ಅಂದನು. ಅಂದರೆ ಇಸ್ರಾಯೇಲ್ ಜನರಿಗೆ ತೋರಿಸಿ, ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯನ್ನು ತೋರಿಸಿ ಹೆಸರು. ಒಂದು ದೆವ್ವವು ಒಂದು ಮನುಷ್ಯನನ್ನು ಬಿಟ್ಟು ನೀರಿಲ್ಲದ ಸ್ಥಳಗಳಿಗೆ ಹೋಗುತ್ತದೆ, ವಿಶ್ರಾಂತಿಯನ್ನು ಹುಡುಕಿ ಹೋಗುತ್ತದೆ. ಅದಕ್ಕೆ ವಿಶ್ರಾಂತಿ ಸಿಕ್ಕದ ಕಾರಣ ಅದು ಹೇಳ್ತಂತೆ, ನಾನು ಬಿಟ್ಟು ಬಂದ ನನ್ನ ಮನೆಗೆ ನಾನು ರಿಟರ್ನ್ ಹೋಗ್ತೇನೆ. ಆ ಮನೆ ಗುಡಿಸಿ ಅಲಂಕರಿಸಿ ಡೆಕೊರೇಷನ್ ಮಾಡಿದನು ನೋಡಿ, ಒಕ್ಕಲಿಲ್ಲದ್ದು. ದ ಬೈಬಲ್ ಕ್ಲಿಯರ್ ಆಗಿ ಹೇಳ್ತಾನೆ, 43 ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ಮನೆಗೆ ತಿರುಗಿ ಹೋಗ್ತೇನೆ. ಅದು ಕಂಡುಕೊಂಡು ಮನೆ ಒಕ್ಕಲಿಲ್ಲದ್ದು, ಒಕ್ಕಲಿಲ್ಲ, ಆ ಮನೆಯಲ್ಲಿ ಯಾರು ವಾಸ ಮಾಡುವುದಿಲ್ಲ ನೋಡಿ. ಇವತ್ತು ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವು ಸಮೃದ್ಧಿಯಾಗಿ ವಾಸ ಮಾಡಲಿ. ಇವತ್ತು ಅನೇಕರು ಬೋರ್ನ್ ಅಗೇನ್ ಆಗಿದ್ದಾರೆ, ಅನೇಕರು ಡಿಪ್ರೆಸ್ ಆಗಿದ್ದಾರೆ, ಅನೇಕರು ಲೋನ್ಲಿ ಆಗಿದ್ದಾರೆ, ಅನೇಕರು ಟೆನ್ಷನಲ್ಲಿದ್ದಾರೆ, ಗಲಿಬಿಲಿಯಿದ್ದಾರೆ, ಕನ್ಫ್ಯೂಷನಲ್ಲಿದ್ದಾರೆ, ಡೌಟಲ್ಲಿದ್ದಾರೆ. ಇವನ್ದೇ ಬೋರ್ನ್ ಅಗೇನ್ ಆದರೂ ಸಿಕ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರಲ್ಲಿ ದೇವರ ವಾಕ್ಯ ಇಲ್ಲ.
ಇವತ್ತು ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಬೇಕು. ವಾಕ್ಯ ಇದ್ದರೆ ನಿಮ್ಮ ಒಳಗೆ ಆ ವಾಕ್ಯ ಮಾತಾಡುತ್ತದೆ. ಎವ್ರಿ ಟೈಮ್ ದೇವರು ಮಾಡಿದ ಉಪಕಾರ ನಿಮ್ಮಲ್ಲಿ ಇರುವುದಾದರೆ ಅದು ಮಾತಾಡುತ್ತದೆ. ಪ್ರೈಸ್ ಗಾಡ್. ಒಂದು ದವ್ವ ಬಿಟ್ಟು ಹೋದದ್ದು ಏಳು ದವ್ವಗಳು ಹಿಡಿದು ಬರ್ತಂತೆ. ಅದು ಹೇಗೆ ಹೋಗುತ್ತದೆ? ಡೈರೆಕ್ಟಾಗಿ ಹೋಗುವುದಿಲ್ಲ, ನಿಮಗೆ ಥಾಟ್ಗಳು ಬರುತ್ತವೆ. ಫಸ್ಟ್ ನಿಮಗೆ ಬರುವಂಥ ಥಾಟ್, ನಿಮಗೆ ಆಲೋಚನೆಗಳು ಬರುತ್ತವೆ. ನೀವು ಆಲೋಚನೆಗಳನ್ನು ಮೆಡಿಟೇಟ್ ಮಾಡುತ್ತೀರಿ. ಗದರಿನ ಸೀಮೆಯಲ್ಲಿ ನಾವು ನೋಡ್ತೇವೆ, ಒಬ್ಬ ದವ್ವ ಹಿಡಿದ ವ್ಯಕ್ತಿ ಇದ್ದ. ದ ಬೈಬಲ್ ಹೇಳ್ತದೆ ಆ ದವ್ವವನ್ನು ಯೇಸುಸ್ವಾಮಿ ಓಡಿಸ್ತಾನೆ. ಅವುಗಳು ಅಪ್ಪಣೆ ಕೇಳ್ತವೆ, ನಾವು ಹಂದಿಗಳ ಒಳಗೆ ಹೋಗಲಿಕ್ಕೆ ನಮಗೆ ಅಪ್ಪಣೆ ಕೊಡು. ಓಕೆ, ಯೇಸು ಅಪ್ಪಣೆ ಕೊಡ್ತಾನೆ. ಸುಮಾರು 2000 ಹಂದಿಗಳು ಅಲ್ಲಿ ಸಾಯ್ತವೆ. ನಾವು ನೋಡ್ತೇವೆ ಆ ವ್ಯಕ್ತಿ ಬಟ್ಟೆ ಹಾಕ್ತಿರಲಿಲ್ಲ, ಆ ವ್ಯಕ್ತಿ ತನಗೆ ಕೇಡು ಮಾಡ್ತಾ ಇದ್ದ, ಆ ವ್ಯಕ್ತಿ ಸಂಕಳಗಳಲ್ಲಿ ಕಟ್ಟೆ ಹಾಕಿದಾಗಲೂ ಅದನ್ನು ಹುಡಿ ಮಾಡ್ತಾ ಇದ್ದ. ಐದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 5:28:10 ಓದಿರಿ, ಸಿಗ್ತದೆ. 5:10, ನಮ್ಮನ್ನು ಆ ಸೀಮೆಯಿಂದ ಹೊರಡಿಸಬೇಡವೆಂದು ಆತನು ಬಹಳವಾಗಿ ಬೇಡಿಕೊಂಡನು. ಓಕೆ, ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು. ಆ ದವ್ವಗಳು ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳಿಸಿಕೊಡು ಎಂದು ಬೇಡಿಕೊಂಡವು. ಓಕೆ, ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದವ್ವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರು ಕಟ್ಟಿ ಸತ್ತಿತ್ತು. ಹೆಚ್ಚು ಕಡಿಮೆ 2000 ಹಂದಿಗಳಿದ್ದವು. ಮಾರ್ಕನು ಬರೆದ 5:13-14 ಅವುಗಳನ್ನು ಮೇಯಿಸುವರು ಓಡಿ ಹೋಗಿ ಆ ಊರಲ್ಲಿ ಹಳ್ಳಿಗಳಲ್ಲಿ ತಿಳಿಸಲು ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕೆ ಹೊರಟು ಯೇಸುವಿದ್ದಲ್ಲಿಗೆ ಬಂದು ಆ ದವ್ವ ಹಿಡಿದವನನ್ನು, ಅಂದರೆ ದವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು, ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ಓಕೆ, ನಡೆದ ಸಂಗತಿಯನ್ನು ನೋಡಿದವರು ಆ ದವ್ವ ಹಿಡಿದವನಿಗೆ ಹೀಗಾಯಿತೆಂಬುದನ್ನು ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು. ಆತನು ದೋಣಿಯನ್ನು ಹತ್ತುವಾಗ ಆ ದವ್ವ ಹಿಡಿದವನು ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂದು ಆತನು ಬೇಡತೊಡಗಿದನು. ಇಲ್ಲಿ ಕೇಳ್ರಿ, 5:18 ಅವರು ಆತನು ದೋಣಿಯನ್ನು ಹತ್ತುವಾಗ ಆ ದವ್ವ ಹಿಡಿದವನು ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂದು ಆತನನ್ನು ಬೇಡಿಕೊಂಡಿದ್ದನು. ಓಕೆ, ಆದರೆ ಆತನವನನ್ನು ಇರಗೊಡದೆ ಅವನಿಗೆ 5:19 ಕೇಳ್ರಿ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಪ್ರೈಸ್ ಗಾಡ್. ಇದನ್ನು ಯಾಕೆ ಯೇಸುಸ್ವಾಮಿ ಹೇಳಿದ? ಯೇಸುಸ್ವಾಮಿಯ ಮಿನಿಸ್ಟ್ರಿ ಪಬ್ಲಿಸಿಟಿ ಆಗಲಿಕ್ಕ? ಯೇಸುಸ್ವಾಮಿಯ ಮಿನಿಸ್ಟ್ರಿ ಪಬ್ಲಿಸಿಟಿ ಆಗಲಿಕ್ಕೆ ಅಲ್ಲ. ಯೇಸುಸ್ವಾಮಿ ಹೇಳಿದ್ದು ಯಾಕಂದರೆ ಹೋದ ದವ್ವವು ಪುನಃ ರಿಟರ್ನ್ ಬರ್ತದೆ. ಹೋದ ದವ್ವವು ಪುನಃ ರಿಟರ್ನ್ ಬರುತ್ತದೆ. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರನು ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾವಿರದಕ್ಕೆ ಪ್ರಾರಂಭಿಸಿತು. ಎಲ್ಲರೂ ಆಶ್ಚರ್ಯಪಟ್ಟರು. ಪ್ರೈಸ್ ಗಾಡ್. ಎಲ್ಲರೂ ಆಶ್ಚರ್ಯಪಟ್ಟರು. 103 ಕೀರ್ತನೆ ನಾನು ನಿಮಗೋಸ್ಕರ ಓದ್ತೇನೆ. ಸಾಮ್ಸ್ 103 ಕೀರ್ತನೆ 103 ಕೀರ್ತನೆ 1 ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್. ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್ ಆ್ಯಂಡ್ ಆಲ್ ದಟ್ ಈಸ್ ವಿದ್ ಇನ್ ಮೀ, ಬ್ಲೆಸ್ ಹಿಸ್ ಓಲಿ ನೇಮ್. ಪ್ರೈಸ್ ಗಾಡ್. ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್ ಆ್ಯಂಡ್ ಫೋರ್ಗೆಟ್ ನಾಟ್ ಆಲ್ ಇಸ್ ಬೆನಿಫಿಟ್. ನನ್ನ ಮನೆ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ದ ಇಂಪಾರ್ಟೆಂಟ್, ದೇವರು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಎಷ್ಟು ಸರ್ತಿ ನೀವು ಉಪಕಾರಗಳನ್ನು ಹೇಳುತ್ತೀರಿ ಅಷ್ಟು ನಿಮ್ಮ ಮೈಂಡ್ ರಿನ್ಯೂ ಆಗುತ್ತದೆ. ನಾನು ಮೊದಲು ಕೂಡ ಪ್ರೀಚ್ ಮಾಡಿದ್ದೇನೆ, ಮ್ಯಾನ್ ಇಸ್ ಎ ಸ್ಪಿರಿಟ್.
ಮನುಷ್ಯನು ಆತ್ಮಸ್ವರೂಪಿ, ಅವನಿಗೊಂದು ಪ್ರಾಣ ಇದೆ. ಆ ಪ್ರಾಣದಲ್ಲಿ ನಮ್ಮ ಮೈಂಡ್, ನಮ್ಮ ವಿಲ್, ನಮ್ಮ ಇಮೋಷನ್ ಇದೆ. ಪ್ರೈಸ್ ಗಾಡ್. ನಮ್ಮ ಮನಸ್ಸು, ನಮ್ಮ ಚಿತ್ತ ಮತ್ತು ನಮ್ಮ ಭಾವನೆಗಳು. ನಾವು ಈ ಶರೀರ ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ. ಇದು ಮನೆ, ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ನಾವು ಬೌರ್ನಗೇನಾದದ್ದು ನಮ್ಮ ಪ್ರಾಣದಲ್ಲಿ ಅಲ್ಲ. ನಾವು ಹೊಸದಾಗಿ ಹುಟ್ಟಿದ್ದು ನಾವು ಶರೀರದಲ್ಲಿ ಅಲ್ಲ. ನಾವು ಹೊಸದಾಗಿ ಹುಟ್ಟಿದ್ದು ನಾವು ಆತ್ಮದಲ್ಲಿ. ನಾವು ಹೊಸದಾಗಿ ಹುಟ್ಟಿದ್ದು ಆತ್ಮದಲ್ಲಿ. ಯಾವುದಾದ್ರೂ ನಿಮಗೆ ಸಮಸ್ಯೆಗಳು ಬಂದಾಗ ಇಮ್ಮಿಡಿಯೇಟ್ಲಿ ದುಷ್ಟನ ಏನು ಮಾಡ್ತಾನೆ ಅಂತೇಳಿದ್ರೆ ನಿಮ್ಮ ಮನಸ್ಸಿಗೆ ತರ್ತಾನೆ, ಪ್ರೇಯರಿಗೆ ಹೋಗಿ ಏನಾಯಿತು ನೋಡಿ. ಅವರೆಲ್ಲ ಪ್ರೇಯರಿಗೆ ಹೋಗ್ತಾರೆ, ಹೇಗಿದೆ ಅವರ ಜೀವಿತ, ಎಲ್ಲ ಫೇಲಿಯರ್ಗಳನ್ನು ತೋರಿಸ್ತದೆ. ದುಷ್ಟನ ಕೆಲಸ ಇಷ್ಟೇ ಏನಂತ ಹೇಳಿದರೆ ಎಲ್ಲ ಫೇಲಿಯರ್ಗಳನ್ನು ತೋರಿಸುವುದು. ಹಾಗೆ ನಿಮಗೆ ಬೈಬಲಲ್ಲಿ ವಾಕ್ಯ ಓದುವಾಗಲೂ ಎಲ್ಲ ಫೇಲಿಯರ್ಗಳು ಮಾತ್ರ ಕಾಣುತ್ತಾರೆ. ಸಫಲರಾದ ಕೆಲವು ವ್ಯಕ್ತಿಗಳಿದ್ದಾರೆ, ಅವರನ್ನು ನೋಡಲಿಕ್ಕೆ ಅದು ಬಿಡುವುದಿಲ್ಲ. ಯಾವಾಗಲೂ ನೀವು ಥಿಂಕ್ ಮಾಡಿ 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 ಯಾಕೆ ಸಭೆಗೆ ಹೋಗಬೇಕು, ನಮ್ಮನ್ನು ಯಾರು ಕೇರ್ ಮಾಡ್ತಾರೆ, ಯಾಕೆ ನಾವು ವಾಕ್ಯ ಕೇಳಬೇಕು. ನೀವು ವಾಕ್ಯ ಕೇಳುವುದು ನಿಮ್ಮ ಲಾಭಕ್ಕೆ. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಸಹಾಯ, ಅದು ಲಾಭವಾಗಿದೆ. ಪ್ರೈಸ್ ಗಾಡ್. ನೀನು ಯಾವಾಗ ದೇವರ ಉಪಕಾರಗಳನ್ನು ನೀನು ಯಾವಾಗಲೂ ಹೇಳುತ್ತಿ, ನಿನ್ನ ಮೈಂಡ್ ರಿಫ್ರೆಶ್ ಆಗುತ್ತದೆ, ರಿಫ್ರೆಶ್ ಆಗುತ್ತದೆ. ನಿನ್ನ ಮೈಂಡ್ ಪ್ರೊಟೆಕ್ಟ್ ಆಗುತ್ತದೆ. ಇಲ್ಲಂತೇಳಿದ್ರೆ ನಿನ್ನ ಮೈಂಡಲ್ಲಿ ಎಲ್ಲ ಸಮಸ್ಯೆಗಳು, ಪ್ರಾಬ್ಲಮ್ಗಳು, ತೊಂದರೆಗಳು, ಅದನ್ನೇ ನೀನು ಮೆಡಿಟೇಟ್ ಮಾಡುತ್ತೆ, ಅದನ್ನೇ ನೀನು ಧ್ಯಾನ ಮಾಡುತ್ತೆ. ಮತ್ತೆ ಕಡೆಗೆ ಬರುತ್ತದೆ ಅದು ಹೀಲಿಂಗ್ ಎಲ್ಲ. ಸುಮ್ಮನೆ ನಾವೆಲ್ಲ ಮೊದಲು ನೋಡಿದ್ದೇವೆ, ಅದು ಹೀಲ್ ಆಗ್ತದೆ ಒಂದು ವಾರದ ನಂತರ ಪುನಃ ಬರ್ತಾ ಅಂತ. ಒಂದು ಯೌವನಸ್ಥರು ಸುಮಾರು 10 ವರ್ಷಗಳ ಹಿಂದೆ ಒಂದು ಕೂಟವನ್ನು ಇಟ್ಟರು, ದೊಡ್ಡ ಕೂಟ, ದ ಹೀಲಿಂಗ್ ಮೀಟಿಂಗ್ ಅಂತ. ನಾನು ಅವರಿಗೆ ಹೇಳಿದೆ, ನಾನು ಇದೆಲ್ಲ ಸ್ಕ್ರಿಪ್ಚರ್ ಕೊಟ್ಟನ್ನು ಬಿಡಿಸ್ದೆ, ನೋಡಪ್ಪ ನೀವು ಹೀಲಿಂಗ್ ಕೂಟ ಇಟ್ಟರು ತೊಂದರೆ ಇಲ್ಲ, ಹೀಲಿಂಗ್ಸ್ ಆಗ್ತದೆ ಅನಾಯಿಟಿಂಗಲ್ಲಿ, ಅದು ಮುಖ್ಯ ಅಲ್ಲ. ಇಂಪಾರ್ಟೆಂಟು ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡಿ. ವಾಕ್ಯ ಪ್ರೀಚ್ ಮಾಡಿ, ಹೀಲಿಂಗ್ ತನ್ನಷ್ಟಕ್ಕೆ ಆಗ್ತದೆ. ಅದು ಒಂದು ವೇಳೆ ಜನರು ವಾಕ್ಯವನ್ನು ಕೇಳಿದರೆ ಹೀಲಿಂಗ್ಗಳು ತನ್ನಷ್ಟೇ ಆಗ್ತವೆ. ನಾನು ಅವರಿಗೆ ಹೇಳಿದೆ, ಒಂದು ದವ್ವವು ಒಂದು ಮನೆಯನ್ನು ಬಿಟ್ಟು ಹೋಗುತ್ತದೆ, ಬಿಟ್ಟು ಹೋದ ನಂತರ ಅದು ನೀರಿಲ್ಲದ ಸ್ಥಳಗಳಿಗೆ ಹೋಗಿ ನಾನು ಬಿಟ್ಟು ಬಂದ ಮನೆಗೆ ಹಿಂತಿರುಗುತ್ತೇನಂತ ಹೇಳ್ತದೆ. ಮನೆ ಗುಡಿಸಿ ಅಲಂಕರಿಸಿ ಒಕ್ಕಲಿಲ್ಲದ ನೋಡಿ ದ ಬೈಬಲ್ ಹೇಳ್ತದೆ, ಆ ಮನೆಯೊಳಗೆ ಪ್ರವೇಶಿಸುತ್ತದೆ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕಠಿಣವಾಗುವುದು. ಕಠಿಣವಾಗುವುದಂದರೆ ಆತನು ಹಾರ್ಡ್ ಆಗ್ತಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ಕೊಲೇಶ್ಯರಿಗೆ ಬರೆದ 3:16 ಹೇಳ್ತದೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ತುಂಬಲಿ ಅಂತ ಹೇಳುವುದಿಲ್ಲ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ತುಂಬುವುದು ಬೇರೆ, ವಾಸ ಮಾಡುವುದು ಬೇರೆ. ನಿಮ್ಮೊಂದು ಮನೆಯಲ್ಲಿ ಕುರ್ಚಿ ಮೇಜು ತುಂಬಲ್ಪಟ್ಟಿದೆ ಅಥವಾ ಅನೇಕ ಪೀಠೋಪಕರಣಗಳು ತುಂಬಲ್ಪಟ್ಟಿರ್ಬೋದು, ಅದಕ್ಕೆ ಜೀವ ಇಲ್ಲ, ಅದು ಮಾತಾಡುವುದಿಲ್ಲ. ಆದರೆ ವಾಸಿಸುವ ವ್ಯಕ್ತಿ ಆತನ ರೆಸ್ಪಾನ್ಸ್ ಕೊಡ್ತಾನೆ, ಆತನು ಮಾತಾಡುತ್ತಾನೆ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ, ಸಮೃದ್ಧಿಯಾಗಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಪ್ರೈಸ್ ಗಾಡ್. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಿ. ಕ್ರಿಸ್ತನ ವಾಕ್ಯ ಅಂದರೆ ಕ್ರಿಸ್ತನಲ್ಲಿ ನೀನು ಯಾರು, ಹೂ ಯು ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನು ನಿನಗೆ ಏನು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ನೀನು ಏನು ಮಾಡೋರು ಶಕ್ತನು. ಇದನ್ನು ಯಾವಾಗಲೂ ನಾವು ತಲೆಯಲ್ಲಿ ಕಂಠಪಾಯಾಟ ಮಾಡುವುದಲ್ಲ, ಇದು ನಮ್ಮ ಆತ್ಮದಲ್ಲಿ ಈ ವಾಕ್ಯ ಜೀವವಾಗಬೇಕು. ದ ವರ್ಡ್ ಆಫ್ ಗಾಡ್ ಮಸ್ಟ್ ಬಿ ಅಲೈವ್ ಇನ್ ಅವರ್ ಸ್ಪಿರಿಟ್. ನಾನು ಆ ಸಹೋದರಿಗೆ ಹೇಳಿದೆ, ಅನಾಯಿಟಿಂಗಲ್ಲಿ ಹೀಲಿಂಗ್ ಆಯಿತು, ಕುತ್ತಿಗೆ ಅದ್ದು ನೋವದ್ದು ತೆಗೆದು ಬಿಸಾಡಿದರು, ಸೊಂಟ ನೋವಿತ್ತು ಬೆಲ್ಟ್ ತೆಗೆದು ಬಿಸಾಡಿದರು, ಮತ್ತೆ ಅವರು ಖರ್ಚು ಮಾಡಿದ್ದಾರೆ ಅದಕ್ಕೆ, ಬೆಲ್ಟಿಗೆ ಜಂಪ್ ಹಾಕಿದರು, ಎಲ್ಲ ಮಾಡಿದರು, ಹೀಲಿಂಗ್ ಆಯಿತು. ಯಾಕೆ? ಒಳಗೆ ವಾಕ್ಯ ಇಲ್ಲ,
ಎಕ್ಸಾಕ್ಟ್ಲಿ ಎರಡು ವಾರ ನಂತರ ಬೆಲ್ಟ್ ಪುನಃ ಹುಡುಕಿದ್ರು. ನಾನು ಇದನ್ನು ಮೊದಲೇ ಹೇಳಿದ್ದೆ ಅವರಿಗೆ. ಪ್ರೈಸ್ ಗಾಡ್, ಮೊದಲೇ ಹೇಳಿದ್ದೆ. ಕಡೆಗೆ ಜನರು ಏನಿಸ್ತಾರೆ, ಮತ್ತೆ ಹೀಲಿಂಗ್ ಇಲ್ಲ ಅಂತ, ಅದು ಆದರೆ ಪುನಃ ಬರ್ತಾ ಅಂತ. ನೋ, ದೇವರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ತುಂಬಲ್ಪಟ್ಟಾಗ ಯು ವಿಲ್ ರಿಫ್ಯೂಸ್ ಟು ಬಿ ಸಿಕ್. ಸಿಕ್ನೆಸ್ ಅನ್ನು ನೀವು ರೆಸಿಸ್ಟ್ ಮಾಡುತ್ತೀರಿ. ಸಿಕ್ನೆಸ್ಗೆ ನಿಮ್ಮ ಮೇಲೆ ಅಥಾರಿಟಿ ಇಲ್ಲ. ಯು ಆರ್ ಎ ಬೋರ್ನ್ ಅಗೇನ್ ಪರ್ಸನ್. ದ ಲೈಫ್ ಆಫ್ ಗಾಡ್ ಇಸ್ ವರ್ಕಿಂಗ್ ಇನ್ ಯು. ದೇವರ ಜೀವವು ನಿಮ್ಮಲ್ಲಿ ಕೆಲಸ ಮಾಡುತ್ತಾ ಇದೆ. ಗಾಡ್ಸ್ ಓನ್ ಲೈಫ್ ಜೋಯ್ ನಿಮ್ಮ ಒಳಗಿದೆ. ಅದನ್ನು ರೆಸಿಸ್ಟ್ ಮಾಡಬೇಕು ನೀವು. ಇವತ್ತು ರೆಸಿಸ್ಟ್ ಮಾಡೋದಾಗೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ತಪ್ಪಾದ ಬೋಧನೆಗಳು, ತಪ್ಪಾದ ದುರ್ಬೋಧನೆಗಳು. ಏನು ದುರ್ಬೋಧನೆ? ದೇವರು ಪ್ರೀತಿಸುವವರನ್ನು ಶಿಕ್ಷಿಸ್ತಾನೆ. ಹೇಗೆ ಶಿಕ್ಷಿಸ್ತಾನೆ? ರೋಗ ಕೊಡ್ತಾನೆ. ನೀವು ರೋಗವನ್ನು ಬ್ಲ್ಯಾಂಕೆಟ್ ಹಾಕಿ ಅಪ್ಪಿಕೊಂಡು ರೋಗವನ್ನು ರೆಸಿಸ್ಟ್ ಮಾಡಲಿಕ್ಕೆ ಆಗ್ತದ? ದಬ್ಬ ಬೆಳೆದ ಬಿ ಸೋಬರ್ ಇನ್ ದ ಸ್ಪಿರಿಟ್ ಅನ್ ಅಲರ್ಟ್. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಅಂತ ಹುಡುಕುತ್ತಾ ಇದ್ದಾನೆ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ. ಯಾರು ಎದುರಿಸಬೇಕು? ನಾವು ಎದುರಿಸಬೇಕು. ಲೋಕದಲ್ಲಿರುವ ನಿಮ್ಮ ಸಹೋದರರಿಗೆ ಅಂಥದ್ದೇ ಬಾಧೆ ಇದೆ ಅಂತ ತಿಳಿದಿದ್ದೀರಲ್ಲ. ಎಲ್ಲರಿಗೂ ಇದೆ, ಎಲ್ಲರಿಗಿದೆ. ಅದಕ್ಕೋಸ್ಕರ ಕ್ರಿಸ್ತ ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ತಂದೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಲೋಕದಿಂದ ಇವರನ್ನು ತೆಗೆಯಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸ್ತೇನೆ. ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ನೀವು ಟೆಸ್ಟಿಮನಿ ಕೊಡುವಂಥದ್ದು ಎವ್ರಿ ಟೈಮ್ ದೇವರು ಮಾಡಿದ ಉಪಕಾರಗಳನ್ನು ನಿಮ್ಮ ಮೈಂಡಲ್ಲಿ ನೀವು ರಿನ್ಯೂ ಮಾಡುವಂಥದ್ದು. ನಿಮ್ಮ ಮೈಂಡಲ್ಲಿ ರಿನ್ಯೂ ಮಾಡುವಂಥದ್ದು. ಇಲ್ಲಿ ಕೀರ್ತನೆಗಾರನು ತನ್ನ ಮನಸ್ಸಿಗೆ ಮಾತಾಡ್ತಾ ಇದ್ದಾನೆ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ, ನನ್ನ ದೇಹವೇ ಕೇಳು, ನನ್ನ ದೇಹದಲ್ಲಿರುವ ಎಲ್ಲ ಅಂಗಗಳೇ, ಬ್ಲೆಸ್ ದ ಲಾರ್ಡ್ ಆಲ್ ದಟ್ ಈಸ್ ವಿದ್ ಇನ್ ಮೀ. ರೈಟ್? ಇಂಗ್ಲೀಷ್ನಲ್ಲಿ ಹೇಳ್ತದೆ, ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್ ಆ್ಯಂಡ್ ಆಲ್ ದಟ್ ಈಸ್ ವಿದ್ ಇನ್ ಮೀ. ನನ್ನಲ್ಲಿರುವ ಕಿಡ್ನಿ, ಹಾರ್ಟ್, ಬ್ಲಡ್, ಸೆಲ್, ಬೋನ್ಸ್ ಎಲ್ಲವೂ ಯಹೋವನನ್ನು ಕೊಂಡಾಡಿರಿ. ವೇಕಪ್ ಆ್ಯಂಡ್ ಆಲ್ ದಟ್ ಈಸ್ ವಿದ್ ಇನ್ ಮೀ, ಬ್ಲೆಸ್ ಇಸ್ ಹೋಲಿ ನೇಮ್. ನಿಮ್ಮ ದೇಹ ನಿಮ್ಮ ಮಾತನ್ನು ಕೇಳುತ್ತದೆ, ನಿಮ್ಮ ಕಣ್ಣುಗಳು ನಿಮ್ಮ ಮಾತನ್ನು ಕೇಳುತ್ತವೆ, ನಿಮ್ಮ ಕಿವಿಗಳು ನಿಮ್ಮ ಮಾತನ್ನು ಕೇಳುತ್ತವೆ, ನಿಮ್ಮ ಕಿಡ್ನಿ ನಿಮ್ಮ ಮಾತನ್ನು ಕೇಳುತ್ತದೆ, ನಿಮ್ಮ ಹಾರ್ಟ್ ನಿಮ್ಮ ಮಾತನ್ನು ಕೇಳುತ್ತದೆ, ನಿಮ್ಮ ಬ್ಲಡ್ ಸೆಲ್ಗಳು ನಿಮ್ಮ ಮಾತನ್ನು ಕೇಳುತ್ತದೆ, ನಿಮ್ಮ ಬ್ರೈನ್ ನಿಮ್ಮ ಮಾತನ್ನು ಕೇಳುತ್ತದೆ, ನಿಮ್ಮ ಮೈಂಡ್ ನಿಮ್ಮ ಮಾತನ್ನು ಕೇಳುತ್ತದೆ. ಪ್ರೈಸ್ ಗಾಡ್. ನಿಮ್ಮ ಪ್ರಾಣ ನಿಮ್ಮ ಮಾತನ್ನು ಕೇಳುತ್ತದೆ. ಅದಕ್ಕೋಸ್ಕರ ಕೀರ್ತನೆಗಾರ್ತನು ತನ್ನ ಪ್ರಾಣಕ್ಕೆ ಮಾತಾಡ್ತಾ ಇದ್ದಾರೆ, ತನ್ನ ನೇಬರಿಗೆ ಮಾತಾಡುವುದಿಲ್ಲ. ಪ್ರೈಸ್ ಗಾಡ್. ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್, ನನ್ನ ಮನವೇ ಯಹೋವನನ್ನು ಕೊಂಡಾಡು. ಆತನ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ಪ್ರೈಸ್ ಗಾಡ್. ಕೆಲವರು ಅನ್ನಿಸ್ತಾರೆ ಇದೆಲ್ಲ ಒಂದು ಡಾಕ್ಟ್ರಿನ್ ಅಂತ ಅನ್ನಿಸ್ತಾರೆ. ದಾವಿದನಿಗಿದು ಲೈಫ್ ಆಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ದಾವಿದನು ಎವ್ರಿ ಡೇ ಮಾತಾಡ್ತಾ ಇದ್ದ, ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್, ನನ್ನ ಮನವೇ ಯಹೋವನನ್ನು ಕೊಂಡಾಡು. ಒಂದು ಕಡೆ ಹೇಳ್ತೇನೆ, ನನ್ನ ಮನವೇ ನೀನು ಕುಗ್ಗಿ ಹೋಗುವುದೇನು? ಯಹೋವನ ಮೇಲೆ ಭರವಸೆ ಬಿಟ್ಟು ಶಾಂತವಾಗಿರು, ರಿಲ್ಯಾಕ್ಸ್. ಯಾರಿಗೆ ಹೇಳ್ತಾ ಇದ್ದಾನೆ? ತನ್ನ ಪಕ್ಕದವರಿಗೆ ಹೇಳುವುದಿಲ್ಲ, ತನ್ನ ಓನ್ ಮೈಂಡಿಗೆ ಅವನು ಮಾತಾಡ್ತಾ ಇದ್ದ. ನನ್ನ ಸರ್ವೇಂದ್ರಿಯಗಳೇ, ಇಂದ್ರಿಯಗಳೇ, ಬ್ಲೆಸ್ ದ ಲಾರ್ಡ್ ಆಲ್ ದಟ್ ಈಸ್ ವಿದ್ ಇನ್ ಮೀ, ಬ್ಲೆಸ್ ಇಸ್ ಹೋಲಿ ನೇಮ್. ಪ್ರೈಸ್ ಗಾಡ್. ನಿಮ್ಮ ದೇಹದ ಅಂಗಗಳು ನಿಮ್ಮ ಮಾತನ್ನು ಕೇಳುತ್ತವೆ. ಅದಕ್ಕೆ ಬೈಬಲ್ ಹೇಳ್ತೀವಿ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಶಕ್ತನು. ಯಾಕೋಬನು ಬರೆದ ಪತ್ರಿಕೆಯಲ್ಲಿ 3:1 ಹೇಳ್ತದೆ, James 3:1, ಮೈ ಬ್ರದರ್ನ್ ಲೆಟ್ ನಾಟ್ ಮೆನಿ ಆಫ್ ಯು ಬಿಕಮ್ ಟೀಚರ್ಸ್ ನೋವಿಂಗ್ ದಟ್ ವಿ ಶಾಲ್ ರಿಸೀವ್ ಎ ಸ್ಟ್ರಿಕ್ಟ್ ಜಡ್ಜ್ಮೆಂಟ್. ನನ್ನ ಸಹೋದರಿ ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದನ್ನು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು.
ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ, ಯಾಕಂದರೆ ನಮ್ಮ ಮಾತುಗಳಲ್ಲಿ ಜೀವ ಇದೆ, ನಮ್ಮ ಮಾತುಗಳಲ್ಲಿ ಮರಣ ಇದೆ. ದೇವರು ಜೀವವನ್ನು ನಮ್ಮ ಆತ್ಮದಲ್ಲಿ ಇಟ್ಟಿದ್ದಾನೆ. ನಮ್ಮ ಆತ್ಮ ಮತ್ತು ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಆ ಆತ್ಮನು ನಿಮ್ಮ ದೇಹಕ್ಕೆ, ನಿಮ್ಮ ಪ್ರಾಣಕ್ಕೆ ನದಿಗಳೋಪಾದಲ್ಲಿ ಹರಿಯುವಂಥದ್ದು ಥ್ರೂ ಯ ವರ್ಡ್. ಪ್ರೈಸ್ ಗಾಡ್. ಥ್ರೂ ಯ ವರ್ಡ್ ನಿಮ್ಮ ಮಾತುಗಳು ಕರೆಕ್ಟ್ ಇದೆ, ನಿಮ್ಮ ದೇಹ ಕರೆಕ್ಟ್ ಇರ್ತದೆ. ನಿಮ್ಮ ಮಾತುಗಳು ಕರೆಕ್ಟ್ ಇರ್ತದೆ, ನಿಮ್ಮ ಫ್ಯಾಮಿಲಿ ಕರೆಕ್ಟ್ ಇರ್ತದೆ. ನಿಮ್ಮ ಮಾತುಗಳು ಕರೆಕ್ಟ್ ಇರ್ತದೆ, ನಿಮ್ಮ ಮಕ್ಕಳು ಕ್ಲಿಯರ್ ಆಗಿರ್ತಾರೆ. ನಿಮ್ಮ ಮಾತುಗಳು ಕರೆಕ್ಟ್ ಇರ್ತದೆ, ನಿಮ್ಮ ಹಸ್ಬೆಂಡ್ ಕ್ಲಿಯರ್ ಇರ್ತಾನೆ. ನಿಮ್ಮ ಮಾತುಗಳು ಕ್ಲಿಯರ್ ಇರ್ತದೆ, ನಿಮ್ಮ ಹೆಂಡತಿ ಕ್ಲಿಯರ್ ಇರ್ತದೆ. ನಿಮ್ಮ ಮಾತುಗಳು ಕ್ಲಿಯರ್ ಇರ್ತದೆ, ನಿಮ್ಮ ಬಿಸ್ನೆಸ್ ಕ್ಲಿಯರ್ ಇರ್ತದೆ. ನಿಮ್ಮ ಮಾತುಗಳು ಕ್ಲಿಯರ್ ಇದೆ, ನಿಮ್ಮ ಡೆಸ್ಟಿನಿ ಕ್ಲಿಯರ್ ಆಗಿರ್ತದೆ. ನಿಮ್ಮ ಮಾತುಗಳು ಕ್ಲಿಯರ್ ಇದೆ, ನಿನ್ನ ಫೈನಾನ್ಷಿಯಲ್ ಸ್ಟೇಟಸ್ ಕ್ಲಿಯರ್ ಆಗಿರ್ತದೆ. ನಿನ್ನ ಮಾತುಗಳು ಕ್ಲಿಯರ್ ಇರ್ತದೆ, ನೀನು ಒಬ್ಬ ಪಾಸ್ಟರ್ ಆಗಿದ್ದಿನ ಸಭೆ ಕ್ಲಿಯರ್ ಇರ್ತದೆ. ನಿನ್ನ ಜೊತೆ ಸೇವಕರು ಕ್ಲಿಯರ್ ಇರ್ತಾರೆ. ಇಫ್ ಯು ಡೋಂಟ್ ನೋ ಹೌ ಟು ಗಾರ್ಡ್ ಯುವರ್ ಟಂಗ್, ಯು ಆರ್ ಇನ್ ಟ್ರಬಲ್. ನಿನ್ನ ತೊಂದರೆಯಲ್ಲಿದ್ದೆ. ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಸುಖ ದಿನಗಳನ್ನು ನೋಡಬೇಕು. ಹಾಗಾದರೆ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿಯಾಗಿ ಹಿಡಿ ಅಂತ ಬೈಬಲ್ ಹೇಳ್ತದೆ. ತುಟಿಯನ್ನು ಬಿಗಿಯಾಗಿ ಹಿಡಿ. ಪ್ರೈಸ್ ಗಾಡ್. ಇವತ್ತು ನಾನು ಬೆಳಿಗ್ಗೆ ಬಿಗ್ ಜೆಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಲೈವಲ್ಲಿ. ಇಸ್ರಾಯೇಲ್ ಜನರು ಯಾಕೆ ಅರಣ್ಯದಲ್ಲಿ ಸತ್ತರು, ಯಾಕಂತ ಹೇಳಿದ್ರು ಮಾತಾಡಿದ್ರು, ನಾವು ಇಲ್ಲೇ ಸಾಯ್ತೇವೆ ಅಂತ ಸತ್ತರು ಅಷ್ಟೇ. ನ್ಯೂ ಟೆಸ್ಟಮನಿ ಹೇಳುವಂಥದ್ದು, ಪ್ರಿಯರೇ, ನಿಮ್ಮ ಬೆನಿಫಿಟಿಗೆ. ನೀ ಯಾವಾಗಲೂ ಒಳಗಿನ ಮನುಷ್ಯನು ಹೇಳುತ್ತಾನೆ. ಪ್ರೀಚಿಂಗ್ ಅಂತ ಹೇಳಿದರೆ ನೀನು ಕ್ರಿಸ್ತನಲ್ಲಿ ಏನಾಗಿದ್ದಿ, ದೇವರು ನಿನ್ನ ಮೇಲೆ ಕರುಣೆ ಇಟ್ಟು ಏನು ಉಪಕಾರಗಳು ನಿನ್ನಲ್ಲಿ ಮಾಡಿದ್ದಾನೆ, ಅದೇ ಟೆಸ್ಟಮನಿ. ದೇವರು ನಿನ್ನನ್ನು ಪ್ರೀತಿಸಿ ಕ್ರಿಸ್ತನನ್ನು ಕಳುಹಿಸಿ ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಿನ್ನನ್ನು ಮರಣದಿಂದ ಪಾರು ಮಾಡಿ ಜೀವಕ್ಕೆ ಸೇರಿಸಿದ್ದಾನೆ, ನಿನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸಿದ್ದಾನೆ, ಹದ್ದಿಗೆ ಬರುವಂತೆ ಯೌವನವನ್ನು ನಿನಗೆ ತಿರುಗಿ ಬರಮಾಡಿದ್ದಾನೆ. ಪ್ರೈಸ್ ಗಾಡ್. ಯಾಕೆ ನಿನ್ನ ಬಾಡಿ ರಿನ್ಯೂ ಆಗುವುದು ಹೇಗೆ? ನಾನು ಓದ್ತೇನೆ ನಿಮಗೆ 103 ಕೀರ್ತನೆ, ಆಲ್ ಪ್ರೊಫೆಟಿಕ್ ವರ್ಡ್, ಪ್ರವಾದನಾತ್ಮಕ ಕೀರ್ತನೆ ಅದು. 103 ಕೀರ್ತನೆ, I will read for you. Psalms 103. Bless the Lord, O my soul, and all that is within me. Bless His holy name. Bless the Lord, O my soul, and forget not all His benefit. Nanna manavu yavananu kondadu, athanu upakaralu ondanu mariyabeda. Next. Who forgive all your iniquity, who heals your heal all your disease. Athanu ninna aparadhagalannu shamisuvanu, samasta rogagalannu vasamaduvanu. ವಾಸಿ ಮಾಡುವನು, ನಿನ್ನ ಜೀವವನ್ನು ನಾಶನೆಯಿಂದ ತಪ್ಪಿಸುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವನಾಗಿದ್ದಾನೆ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಹೂ ಸ್ಯಾಟಿಸ್ಫೈ ಯುವರ್ ಮೌತ್ ವಿತ್ ಗುಡ್ ಥಿಂಗ್ಸ್, ನಾಟ್ ನೆಗೆಟಿವ್ ಥಿಂಗ್ಸ್, ಸೋ ದ್ಯಾಟ್ ಯುವರ್ ಯೂತ್ ಈಸ್ ರಿನ್ಯೂಡ್ ಲೈಕ್ ದ ಈಗಲ್ಸ್. ಹೇಗೆ ನಿನ್ನ ಯೂತ್ ರಿನ್ಯೂ ಆಗುವಂಥದ್ದು? Through your word. Who satisfy your mouth with good things. Praise God. Every day, Henry, in Christ, I'm strong and I'm young. ನಾನು ಮುದುಕನಾಗಿದ್ದೇನೆ, ಹೇಳಲಿಕ್ಕೆ ಆಗುವುದಿಲ್ಲ, ಕಾರ್ದರ್ ಪರ ಅಪ್ಪಜಿ ಅಂತ ಹೇಳಬೇಡ. ಕಾಲು ಎತ್ತಲಿಕ್ಕೆ ಆಗುವುದಿಲ್ಲ, ಸೊಂಟ ಎತ್ತಲಿಕ್ಕೆ ಆಗುವುದಿಲ್ಲ, ತಲೆ ಒಂದು ರೀತಿಯ ಸಿಡಿತಾ ಇದೆ, ಒಂದು ನಮೂಣಿ ಆಗ್ತಾ ಇದೆ, ಒಂದು ನಮೂಣಿ ಎಳೆದ ಎಳೆದ ಹಾಗೆ ಆಗ್ತಾ ಇದೆ, ಕುತ್ತಿಗೆ ಎಲ್ಲ ಅಡಿಸಲಿಕ್ಕೆ ಆಗೋದಿಲ್ಲ, ತಲೆ ಒಂದೆತ್ತಿಯ ಭಾರ ಆಗ್ತಾ ಇದೆ. ಇಡೀ ದಿನ ಅದನ್ನು ಮಾತಾಡೋದು ಬದಲು ವಾಕ್ಯವನ್ನು ಕೇಳಿ, ವಾಕ್ಯವನ್ನು ನಿಮ್ಮ ಆತ್ಮಕ್ಕೆ ಪಂಪ್ ಮಾಡಿರಿ. ಲೆಟ್ ಯುವರ್ ಇನ್ನರ್ ಮ್ಯಾನ್ ಅರೈಸ್ ಅಂಡ್ ಸ್ಪೀಕ್. ಪ್ರೈಸ್ ಗಾಡ್. ಅದೇ ಎಷ್ಟು ನೀವು ಒಂದು ಗಂಟೆ ನೆಗೆಟಿವ್ ಮಾತಾಡ್ತೀರೋ ಅದರ ಬದಲು ಸತ್ಯಾಂಶಗಳನ್ನು ಒಳಗಿಂದ ಎದ್ದು ಮಾತಾಡ್ರಿ. ಆಗ ತನ್ನಷ್ಟಕ್ಕೆ ನಂಬುವನ ಹೊಟ್ಟೆಯ ಒಳಗಿಂದ ಜೀವಕರವಾದ ನದಿಗಳು ಹರಿಯುತ್ತವೆ.
ಪ್ರೈಸ್ ಗಾಡ್. ಜೀವಕರವಾದ ನದಿಗಳು ಹರಿಯುತ್ತವೆ. ಒಂದು ಗಂಟೆ ಕೂತ್ಕೊಳ್ಳ್ರಿ, ಹೇಳ್ರಿ, ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿಯಾಗಿದ್ದೇನೆ, ಕ್ರಿಸ್ತನಲ್ಲಿ ಆತನು ಶ್ರೇಷ್ಠ ವರಗಳಿಂದ ನನ್ನ ಆಸೆಯನ್ನು ಪೂರ್ತಿಗೊಳಿಸಿದ್ದಾನೆ, ಹದ್ದಿಗೆ ಬರುವಂತೆ ಯೌವನವನ್ನು ನನಗೆ ತಿರುಗಿ ಬರಮಾಡಿದ್ದಾನೆ. ಹೋ, ನನ್ನ ದೇಹದ ಅಂಗಗಳು ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇವೆ. ಥ್ಯಾಂಕ್ ಯು ಜೀಸಸ್. ಮಾತಾಡ್ರಿ, ಮಾತಾಡ್ರಿ. ಆತ ನಿಮ್ಮ ಯೂತನ್ನು ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತದೆ. ಹೂ ರಿನೀವ್ ಯುವರ್ ಯೂತ್. ಆತನನ್ನ ಯೂತನ್ನು ಆತನು ರಿನೀವ್ ಮಾಡುತ್ತಾನೆ. ಪ್ರೈಸ್ ಗಾಡ್. ಯಾಕೆ? ಆ ಲೈಫ್ ನಿಮ್ಮ ಒಳಗಿದೆ. ಒನ್ಸ್ ಯು ಬಾರ್ನ್ ಅಗೇನ್, ದವ್ವಗಳು ಬಂದರೂ ಕೂಡ ಅವರಿಗೆ ನಿಮ್ಮ ಒಳಗೆ ಗೇಟ್ ಓಪನ್ ಇಲ್ಲ. ನೀನೊಂದು ಮನೆಯ ಒಳಗಿರ್ತಿ, ವಾಸ ಮಾಡ್ತೆ, ರೈಟ್? ಯಾರೋ ಬಂದು ನಿನಗೆ ಬಾಗಿಲು ತಟ್ಟುತ್ತಾರೆ. ನೀನು ಅವರಿಗೆ ಬಾಗಿಲನ್ನು ಓಪನ್ ಮಾಡ್ಬೋದು, ಬಾಗಿಲು ಓಪನ್ ಮಾಡದೆ ನೀವು ಅಲ್ಲಿಂದಲೇ ರಿಟರ್ನ್ ಕಳಿಸ್ಬೋದು. ಅದು ನಿಮಗೆ ಬಿಟ್ಟದ್ದು. ಪ್ರೈಸ್ ಗಾಡ್. ಬಾಗಿಲು ಓಪನ್ ಮಾಡಿದರೆ ಒಳಗೆ ಬರ್ತಾರೆ, ಮಾತಾಡಿದರೆ ಅಲ್ಲಿಂದಲೇ ರಿಟರ್ನ್ ಹೋಗ್ತಾರೆ. ಇವತ್ತು ಅನೇಕ ಮಂದಿ ಏನು ಮಾಡ್ತಾ ಅಂತ ಹೇಳಿದರೆ, ಸಿಂಪ್ಟಮ್ಸ್ಗಳು ಬಂದು ನಿಮಗೆ ಬಾಗಿಲು ತಟ್ಟುತ್ತವೆ. ಈ ದೇಹಕ್ಕೆ 5 ಬಾಗಿಲುಗಳಿವೆ: ಕಣ್ಣು, ಕಿವಿ, ಮೂಗು, ಸ್ಪರ್ಶ, ನಾಲಗೆ. ಈ 5 ಇಂದ್ರಿಯಗಳ ಮೂಲಕ ನಿಮಗೆ ಏನು ಫೀಲ್ ಆಗ್ತದೆ ಅದನ್ನು ಮಾತಾಡುವವರಲ್ಲ. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಎಂದು ಮಾತಾಡ್ರಿ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಇದೆ. ಪ್ರೈಸ್ ಗಾಡ್. God has called you to speak His word. ನಾನು ಹೇಳ್ತೇನೆ, ನೀವಿದ್ದ ಹಾಗಿರುವುದಿಲ್ಲ. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ, ಹಿ ಈಸ್ ಎ ಟ್ರೈನ್ ಮ್ಯಾನ್, ಆತನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಆತನು ಶಕ್ತನಾಗಿದ್ದಾನೆ. ನೀವು ದೇವರ ವಾಕ್ಯದ ಮೂಲಕ ಏನು ಉಪಕಾರಗಳನ್ನು ಹೊಂದಿದ್ದೀರಿ, ಎವ್ರಿ ಟೈಮ್ ಅದನ್ನು ಮಾತಾಡ್ರಿ. ಸ್ಪೀಕ್. ನೆಗಾಡುವವರು ನೆಗಾಡ್ತಾರೆ, ತಮಾಷೆ ಮಾಡುವವರು ತಮಾಷೆ ಮಾಡ್ತಾರೆ. ಹೇಳ್ರಿ, 20 ವರ್ಷ ಹೋದರೂ ಅದೇ ಮಾತಾಡ್ತೇನೆ, ನೋ ಪ್ರಾಬ್ಲಮ್, ಕ್ರಿಸ್ತನ ಬರೋಣದವರೆಗೆ ನಾನು ಮಾತಾಡ್ತೇನೆ. ಪ್ರೈಸ್ ಗಾಡ್. ಹೇಳಿದ್ದನ್ನೇ ಹೇಳ್ತಾನೆ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಸೈತಾನನ ಅವ್ರನ್ನು ಒಮ್ಮೊಮ್ಮೆ ಯೂಸ್ ಮಾಡ್ತಾನೆ ನಿಮ್ಮನ್ನು, ನೀವು ಡಿಸ್ಕರೇಜ್ ಆಗುವಂತೆ. ಬಟ್ ದ ಬೈಬಲ್ ಹೇಳ್ತದೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ, ಜೀವಮಾನವಿಡೀ ಮರೆಯಬೇಡ. ಎವ್ರಿ ಟೈಮ್ ನೀವು ದೇವರು ಮಾಡಿದ ಉಪಕಾರಗಳನ್ನು ಹೇಳುವಂಥದ್ದು ನಿಮ್ಮ ಮೈಂಡ್ ರಿನ್ಯೂ ಆಗ್ತದೆ. ಆಗ ಸೈತಾನಿಗೆ ಯಾವ ಸುಳ್ಳು ಥಾಟ್ಗಳನ್ನು ಹಾಕಲಿಕ್ಕೆ ಅವಕಾಶ ಇಲ್ಲ. ಆತನಿಗೆ ನೀವು ಪರ್ಮಿಷನ್ ಕೊಡದಿದ್ದರೆ ಆತನಿಗೆ ನಿಮ್ಮ ಮೇಲೆ ಯಾವ ಅಧಿಕಾರ ಕೂಡ ಇಲ್ಲ. ಯು ಮಸ್ಟ್ ಗಿವ್ ಪರ್ಮಿಷನ್. ಅದಕ್ಕೋಸ್ಕರ ಮೆಂಟೇನ್ ಯುವರ್ ಸ್ಪಿರಿಚುವಲ್ ಲೈಫ್, ಮೆಂಟೇನ್ ಯುವರ್ ಸ್ಪಿರಿಚುವಲ್ ಲೈಫ್. ನಿಮ್ಮ ಸ್ಪಿರಿಚುವಲ್ ಲೈಫನ್ನು ಮೆಂಟೇನ್ ಮಾಡಿರಿ. ಪ್ರೈಸ್ ಗಾಡ್. ಸ್ಪಿರಿಚುವಲ್ ಲೈಫನ್ನು ಮೆಂಟೇನ್ ಮಾಡಿರಿ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡಿದರೆ, ದಿಸ್ ಯುವರ್ ರೈಟ್ ಟೈಮ್, ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ಐ ಪ್ರೇ ಫಾರ್ ಯು, ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಎವ್ರಿ ಟೈಮ್ ವಾಕ್ಯ ಕೇಳುವುದನ್ನು ಸ್ಟಾಪ್ ಮಾಡಿಬಿಟ್ರಿ, ಸಾಕ್ಷಿ ಹೇಳುವುದನ್ನು ಸ್ಟಾಪ್ ಮಾಡಿಬಿಟ್ರಿ. ಹೀ ಹೂ ವಿನ್ ಸೋಲ್ ಈಸ್ ಎ ವೈಸ್ ಪರ್ಸನ್. ಆತನು ಬುದ್ಧಿವಂತನು. ಅಲ್ಲಿ ಸೈತಾನಿಗೆ ಯಾವ ಥಾಟ್ಗಳನ್ನು ಹಾಕಿ ನಿಮ್ಮ ಒಳಗೆ ಪ್ರವೇಶ ಮಾಡಲಿಕ್ಕೆ, ಲೋನ್ಲಿನೆಸ್, ಒಪ್ರೆಷನ್, ಡಿಪ್ರೆಷನ್ಗೆ ನೀವು ಒಳಗಾಗುವುದಿಲ್ಲ. ಜನರು ಅಂಕಿ ಮೀರಿ ನಡೀತಾ ಇದ್ದಾರೆ. ಯಾಕೆ? ದರ್ಶನವಿಲ್ಲದೆ. ವಿತೌಟ್ ವಿಜನ್ ಪೀಪಲ್ ಆರ್ ಪ್ಯಾರಿಶ್. ನೀವು ಸುಮ್ಮನೆ ಹುಟ್ಟಿದವರಲ್ಲ. ಬೆಳಿಗ್ಗೆ ಕೆಲಸಕ್ಕೆ ಹೋಗುವುದು, ಸಂಜೆ ಬರುವುದು, ಮಲಗುವುದು, ಟಿ ವಿ ನೋಡುವುದು, ಫುಟ್ಬಾಲ್ ನೋಡುವುದು, ಕ್ರಿಕೆಟ್ ನೋಡುವುದು, ಪುನಃ ಏಳುವುದು, ಪುನಃ ಹೋಗುವುದು, ಅದೇ ಜೀವಿತ ಅಲ್ಲ. ಯು ಆರ್ ಬಾರ್ನ್ ವಿತ್ ಗ್ರೇಟ್ ಪರ್ಪೋಸ್. ನೀವು ದೊಡ್ಡ ಉದ್ದೇಶಕ್ಕೋಸ್ಕರ ಹುಟ್ಟಿದ್ದೀರಿ. ಇವತ್ತಿನಿಂದ ಕೇಳಿಕೊಳ್ಳ್ರಿ, ಲಾರ್ಡ್, ನಾನು ಹುಟ್ಟಿದ್ದು ಯಾಕೆ, ಯಾವ ಉದ್ದೇಶಕ್ಕೋಸ್ಕರ? ಓಕೆ, ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಸುಮ್ಮನೆ ಹುಟ್ಟಿದ್ದಲ್ಲ. ಓಕೆ, ಕೇವಲ ಸಂಜೆ 7 ಸ್ವಲ್ಪ ವಾಕ್ಯ ಕೇಳುವುದು, ಅದನ್ನು ಬಿಡಬೇಡ್ರಿ. ಪ್ರೈಸ್ ಗಾಡ್. ಏನಾದಿದ್ದರೆ ಮಲಗುವುದು, ಏಳುವುದು, ನೋ. ಎಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ? ಟು ಬಿ ಎ ವಿಟ್ನೆಸ್. ಇಫ್ ಯು ಬಿ ಎ ವಿಟ್ನೆಸ್,
ನಿಮ್ಮೆಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತವೆ. ಪ್ರೈಸ್ ಗಾಡ್. ಓಕೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಒಂದು ವೇಳೆ ನೀವು ಯಾರು ವಾಚ್ ಮಾಡ್ತಾ ಇದ್ದೀರಿ, ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ಜಸ್ಟ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಭೂಮಿ ಆಕಾಶಗಳು ಉಂಟು ಮಾಡಿದ ಸರ್ವಶಕ್ತನ ದೇವರೇ, ನಿನ್ನ ನಮ್ಮಲ್ಲಿ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ ನೀನು ಕಳಿಸಿದ್ದಿ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ನೀನು ಎದ್ದು ಬಂದಿದ್ದೆ. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು ನಾನು ನಂಬುತ್ತೇನೆ. ನನಗೆ ಬಿಡುಗಡೆ ಆಯಿತು, ಐ ಆಮ್ ಫ್ರೀ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತಾ ಇದ್ದೇನೆ. ಫಿಲ್ ಮೀ ವಿತ್ ಯುವರ್ ಹೋಲಿ ಸ್ಪಿರಿಟ್ ಓ ಗಾಡ್. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೆ ಅವರ ಜೀವಿತದಲ್ಲಿ ಇರುವಂಥ ಎಲ್ಲ ಆಪರೇಷನ್ಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಐ ರಿಲೀಸ್ ಯು ಏಂಜಲ್ಸ್. ರಿಸೀವ್ ದ ಹೋಲಿ ಸ್ಪಿರಿಟ್. ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಓ ಗಾಡ್. ರೈಟ್ ವ್ಯಕ್ತಿಗಳು ರೈಟ್ ಸಮಯದಲ್ಲಿ ಇವರಿಗೆ ಕನೆಕ್ಟ್ ಆಗಲಿ. ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಮುರಿಯಲ್ಪಡಲಿ. ಥ್ಯಾಂಕ್ ಯು ಜೀಸಸ್. ಇನ್ ಜೀಸಸ್ ನೇಮ್, ಆಮೆನ್. ಪ್ರೇಯರ್. ಒಂದು ವೇಳೆ ನೀವು ದೇಹದಲ್ಲಿ ಸಿಕ್ಕಿರುವುದಾದರೆ, ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಅಲ್ಲಿ ನಿಮ್ಮ ಕೈಯನ್ನು ಹಿಡೀರಿ, ಹೇಳಿರಿ ಒಳಗಿಂದ, ಕಮ್ ಆನ್ ಅರೈಸ್. ನೀವೇನು ವಾಕ್ಯ ಕೇಳ್ತಾ ಇದ್ದೀರಿ ಅದನ್ನು ಮೆಡಿಟೇಟ್ ಮಾಡಿರಿ, ಮೆಡಿಟೇಟ್ ಮಾಡಿರಿ. ನಿಮ್ಮ ವಿಷಯದಲ್ಲಿ ತಿಳಿದುಕೊಳ್ಳ್ರಿ, ಹೇಳಿರಿ. ಮತ್ತು ಏನು ನಿಮಗೆ ಹೀಲಿಂಗ್ ಆಗಿದೆ ಅದನ್ನು ಘಂಟಾಘೋಷವಾಗಿ ಹೇಳಿರಿ. ಪ್ರೈಸ್ ಗಾಡ್. ಸ್ಪೀಕ್. ದಟ್ ಈಸ್ ಫಾರ್ ಯುವರ್ ಬೆನಿಫಿಟ್. ನಿಮ್ಮ ಮೈಂಡ್ ರಿನ್ಯೂ ಆಗ್ತದೆ, ನೀವು ಶಾರ್ಪ್ ಆಗುತ್ತೀರಿ, ನೀವು ಬುದ್ಧಿವಂತರಾಗುತ್ತೀರಿ, ಬುದ್ಧಿಯಲ್ಲಿ ನಡೆಯುತ್ತೀರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಕ್ರಿಸ್ತನಲ್ಲಿ ನಾನು ಒಂದೇ ಆತ್ಮವಾಗಿದ್ದೇನೆ. ನನ್ನ ಆತ್ಮ ಮತ್ತು ಕ್ರಿಸ್ತನ ಆತ್ಮ ಅದು ಒಂದು ಆತ್ಮವಾಗಿದೆ. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದಾತನ ಆತ್ಮನು ನನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ತಂದೆ, ಅದೇ ಆತ್ಮನ ಮೂಲಕ ನನ್ನ ಮೃತ್ಯ ದೇಹಕ್ಕೆ ನೀನು ಜೀವ ಕೊಟ್ಟಿದ್ದೆ. ನನ್ನ ದೇಹದ ಎಲ್ಲ ಅಂಗಗಳು ನಾರ್ಮಲಾಗಿ ಕೆಲಸ ಮಾಡಲಿ. ಕಿವಿಗಳು, ಕಣ್ಣುಗಳು, ರಕ್ತ ಕಣಗಳು ಎಲ್ಲವೂ ನಾರ್ಮಲಾಗಿ ಕೆಲಸ ಮಾಡಲಿ. ಕಮ್ ಆನ್ ಅರೈಸ್. ಎಸ್ ಎಸ್ ಎಸ್. ಥ್ಯಾಂಕ್ ಯು ಜೀಸಸ್. ರೋಷಾ ಕಬಹಾಮ್ ರೋ ಸಲೆಕೇಮ್ ರಹ ಶಬ್ರಿಯ ಸಲೋಮ್ ರೇ ಶಬ್ರಿಯ. ಐ ಟೇಕ್ ಅಥಾರಿಟಿ ಓವರ್ ಎವ್ರಿ ಸಿಕ್ನೆಸ್, ಎವ್ರಿ ಅಥರೈಟಿಸ್, ಎವ್ರಿ ಪೇನ್, ಎಲ್ಲ ರೀತಿಯ ಒಂದು ನೋವುಗಳು ಯೇಸು ನಾಮದಲ್ಲಿ ಈಗಲೇ ಬಿಟ್ಟು ಹೋಗಲಿ. ಐ ಕಮಾಂಡ್ ಯು ಲಿವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಬಿ ಹೀಲ್ಡ್ ರೈಟ್ ನೌ. ತಲೆಯಿಂದ ಪಾದದವರೆಗೆ ನಿನ್ನ ಸ್ವಸ್ಥತೆ ಶಕ್ತಿ ಇಳಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಪ್ರಿಯರೇ, ನಿಮ್ಮ ಮೇಲೆ ದೇವರ ಸ್ವಸ್ಥತೆ ಇಳಿದು ಬರ್ತಾ ಇದೆ, ಹೊಂದಿಕೊಳ್ಳಿರಿ. ಬೋನ್ಗಳು ಹೀಲ್ ಆಗ್ತಾ ಇದೆ, ಕಿಡ್ನಿ ಹಾರ್ಟ್ ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ, ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಲಿ, ಎಲ್ಲ ಫೀವರ್ ಸಿಂಪ್ಟಮ್ಸ್ಗಳು, ಎಲ್ಲ ನೆಕ್ ಪೇನ್ಗಳು ಲೂಸ್ ಆಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇವರ ಅಂತರದಲ್ಲಿ ಬೆಳೆಯಲಿ, ವಾಕ್ಯದಲ್ಲಿ ಪ್ರಜ್ವಲಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೀನಿ. ಇವರ ಮನೋನೇತ್ರಗಳು ತಂದೆ ಬೆಳಗಲ್ಪಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೇವದೂತರುಗಳು ಇವರ ಸಹಾಯಕ್ಕೆ ಇಳಿದು ಬರಲಿ. ಇವರು ಕರ್ತನೆ ದೇವರ ರಾಜ್ಯದಲ್ಲಿ ಎದ್ದು ಫಂಕ್ಷನ್ ಆಗಲಿ. ಇವರಿಗೆ ವಿರುದ್ಧವಾಗಿ ನಿಂತಿರು ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ದೋಷ ಎಂದು ಖಂಡಿಸ್ತೇನೆ. ಇವರ ಬ್ಲಡ್ ಪ್ಯೂರಿಫೈ ಆಗಲಿ. ಕುಟುಂಬದಲ್ಲಿ ಒಂದು ಸಮಾಧಾನ ಉಂಟಾಗಲಿ. ಕರ್ತನೆ, ದೋಸ್ ಯು ಆರ್ ಲುಕಿಂಗ್ ಫಾರ್ ಪ್ರಪೋಸಲ್ ಓ ಗಾಡ್, ಒಬ್ಬಂಟಿಗರನ್ನು ಸಾಂಸಾರಿಕರನ್ನಾಗಿ ಮಾಡುತ್ತೆ. ಸರಿಯಾದ ವ್ಯಕ್ತಿಗಳು ಇವರಿಗೆ ಕನೆಕ್ಟ್ ಆಗಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೆ. ಐ ಡಿಸ್ಪ್ಯಾಚ್ ಏಂಜಲ್ಸ್ ಓ ಗಾಡ್. ಕರ್ತನೆ, ಗಂಡ ಹೆಂಡತಿ ಮಧ್ಯದಲ್ಲಿದ್ದ ಎಲ್ಲ ಡಿವಿಜನ್ಗಳು ಮುರಿಯಲ್ಪಟ್ಟು ರೆಸ್ಟೋರೇಷನ್ ಉಂಟಾಗಲಿ, ದೈವಿಕ ಸಮಾಧಾನ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಮಿನಿಸ್ಟ್ರಿಂಗ್ ಏಂಜಲ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಓ ಗಾಡ್. ನಿನ್ನ ಅಭಿಷೇಕ ಹಸ್ತವು ಇವರ ಮೇಲೆ ಇರುವುದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಪ್ರಿಯ, ನಿಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅದನ್ನು ಮಾಡಿರಿ. ಚೆಕ್ ಯುವರ್ ಬಾಡಿ ಆ್ಯಂಡ್ ರಿಸೀವ್ ಯುವರ್ ಹೀಲಿಂಗ್.